ನಮಸ್ಕಾರ, ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ. ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಯಾರು ಅಂತ ಈಗಾಗಲೇ ಜಗ್ಗ ಜಾಹೀರಾಗಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಓಡ್ತಾ ಇತ್ತು. ಬೆಳಗ್ಗೆ ಸೂರ್ಯ ಉದಯಿಸಿದ ತಕ್ಷಣ ತೇಜಸ್ವಿನಿ ಮರೆಯಾಗಿ ತೇಜಸ್ವಿ ಸೂರ್ಯ ಉದಯವಾಗಿದೆ. ಸೂರ್ಯ ಉದಯ ಆದ ಹಾಗೆ ತೇಜಸ್ವಿ ಸೂರ್ಯ ಉದಯಾಗಿ ಕೂತಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ. ಬಹುಶಃ ಇದನ್ನು ಹೇಗೆ ಅಲ್ಲಿಯ ಜನ, ಅಲ್ಲಿಯ ಕಾರ್ಯಕರ್ತರು, ಅಲ್ಲಿಯ ಬೆಂಬಲಿಗರು ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ. ಯಾಕೆ ಅಂತಂದರೆ ತೇಜಸ್ವಿನಿ ಅನಂತಕುಮಾರ್ ಅವರು ರಾಜಕೀಯಕ್ಕೆ ಬರುವ ಉದ್ದೇಶವಿಲ್ಲದಿದ್ದರೂ ಕೂಡ ಅವರನ್ನು ಕರೆತಂದು ಕಚೇರಿಯನ್ನು ಆರಂಭಿಸಿ ನೀವೇ ಅಭ್ಯರ್ಥಿ ಅಂಥೇಳಿ ಬಲವಂತವನ್ನು ಕೂಡ ಮಾಡಾಗಿತ್ತು. ಆ ಹಿನ್ನೆಲೆ ಒಳಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಒಂದಷ್ಟು ಕೆಲಸಗಳನ್ನು ಆರಂಭಿಸಿದರು, ರಾಜಕೀಯಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆದರೆ ದಿಢೀರ್ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರನ್ನು ಓಡಿಸಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ರಾತ್ರಿ ತೇಜಸ್ವಿನಿ ಅವರನ್ನು ಮುಳುಗಿಸಿ ತೇಜಸ್ವಿ ಸೂರ್ಯನನ್ನು ಉದಯಿಸಿದ್ದಾರೆ. ಇದರ ಹಿನ್ನೆಲೆ ಯಾರದೋ ಏನೋ ಗೊತ್ತಿಲ್ಲ. ಅನಂತಕುಮಾರ್ ಅವರ ಸೇವೆ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿದೆ. ಪಕ್ಷಾತೀತವಾಗಿ ಅವರ ಶ್ರೀಮತಿ ಅವರನ್ನು ಕಣಕ್ಕಿಳಿಸೋದಕ್ಕೆ ಒಪ್ಪಿಕೊಂಡಿದ್ದರು ಅನೇಕರೆಲ್ಲರೂ ಕೂಡ. ಆದರೆ ಅವರ ಗರಡಿಯಲ್ಲಿಯೇ ಪಳಗದಂಥವರು ಇವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಕೇವೇ ಸಂಗತಿ ಇರಲಿ, ಯಾವುದೇ ವಿಷಯ ಇರಲಿ, ನಾವು ಅದೇ ದೃಷ್ಟಿಕೋನದಿಂದ ನೋಡಬೇಕು. ಆ ದೃಷ್ಟಿಕೋನದಿಂದನೇ ಕಳೆದ 22 ವರ್ಷದಿಂದ ಅದಮ್ಯಚೇತನ ಸಂಸ್ಥೆಯ ಮುಖಾಂತರ ಇರ್ಬೋದು, ನಾನು ಮದುವೆಯಾಗಿ 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತಳಾಗಿರ್ಬೋದು, ಇದೇ ಒಂದು ಲಕ್ಷ್ಯವನ್ನಿಟ್ಕೊಂಡು, ಅಂದ್ರೆ ದೇಶ ಮೊದಲು ಅನ್ನೋದನ್ನೇ ಲಕ್ಷ್ಯವಾಗಿಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರುವಂತದನ್ನ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ. ಇವತ್ತು ನಮಗೆ ನಮ್ಮ ಪ್ರಬುದ್ಧತೆಯನ್ನು ತೋರಿಸುವಂತ ಸಂದರ್ಭ. ಒಂದೊಂದ್ಸಲ ನಮಗೆ ಅಸಮಾಧಾನ ಆಗಿರ್ಬೋದು, ನಾವು ಅನ್ಕೊಂಡಿರೋದಾಗ್ಲಿಲ್ಲ ಅಂದಾಗ ಸಹಜವಾಗಿ ಇದು ಯಾಕೆ, ಕಾರಣ ಏನು ಅನ್ನುವಂತ ಕೇಳುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬರುವಂತದ್ದು ಸಹಜ. ಆದ್ರೆ ಅವೆಲ್ಲಕ್ಕಿಂತ ದೊಡ್ಡದಿರುವುದು ಪಕ್ಷದ ಮುಖಂಡರ ತೀರ್ಮಾನ. ಹೀಗಾಗಿ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದು ನಾವು ಅದರ ಪ್ರತಿಯಾಗಿ, ಅಂದ್ರೆ ದೇಶ ಮೊದಲು ಮತ್ತೊಮ್ಮೆ ಮೋದಿಯವರು ಬರಬೇಕು ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡೋಣ. ಯಾವುದೇ ಕಾರಣಕ್ಕೂ ನಾವು ಬೇರೆ ಬೇರೆ ಯೋಚನೆ ಮಾಡುವಂಥದ್ದು ಖಂಡಿತ ಬೇಡ. ಯಾವುದೇ ಕಾರಣಕ್ಕೂ ಯಾರ ವಿರೋಧವಾಗಿಯೂ ಘೋಷಣೆ ಕೂಗೋದು ಬೇಡ. ನಾವು ಅಳುವಂಥದ್ದಿರ್ಬೋದು ಅಥವಾ ಈ ಥರದ ಬೇರೆ ಬೇರೆ ನಮ್ಮ ಭಾವನೆಗಳನ್ನ ಸಾರ್ವಜನಿಕವಾಗಿ ತೋರಿಸುವ ಪದ್ಧತಿ ಅದು ನಮ್ಮ ಪಕ್ಷದ್ದಲ್ಲ. ನಾವು ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದು ಪಕ್ಷ ಪ್ರಾರಂಭ ಮಾಡಿರುವಂತಹ ಶ್ರೀ ದೀನದಯಾಳ್ ಉಪಾಧ್ಯಾಯರಿರ್ಬೋದು, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿರ್ಬೋದು, ನಂತರ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಅವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಇವರೆಲ್ಲರೂ ಮತ್ತು ಬೆಂಗಳೂರಿನ ಪ್ರಮುಖರು ಸಹ ಇವತ್ತು ಬೆಂಗಳೂರಿನಲ್ಲಿನೂ ಕೇವಲ ಒಂದೇ ಒಂದು ಹೆಸರು ಹೈಕಮಾಂಡ್ಗೆ ರೆಕಮೆಂಡ್ ಆಗಿದ್ದು, ಆದರೆ ಒಂದು ಹೆಸರು ರೆಕಮೆಂಡ್ ಆಗಿದ್ದನ್ನು ಕೈ ಬಿಟ್ಟು ತೇಜಸ್ವಿನಿ ಸೂರ್ಯ ಉದಯಿಸಿದ್ದಾನೆ ಅಂತ ಹೇಳಿದ್ರೆ ಇದರ ಹಿಂದೆ ಯಾರ ಕೈವಾಡವಿದೆ ಅಂತೇಳಿ. ಅಂತ ಕೈವಾಡ ಯಾರ್ದಾರು ಇರಲಿ ರೀ, ಇದು ಎಲ್ಲೋ ಒಂದು ಕಡೆಗೆ ಅನಂತಕುಮಾರ್ ಅವರಿಗೆ ಮಾಡಿದಂಥ ದ್ರೋಹ ಅಂತ ಅನ್ನಿಸ್ತಾ ಇಲ್ವಾ? ಅನಂತಕುಮಾರ್ ಅವರ ಸೇವೆಗೆ ಕೊಡಬೇಕಾದಂಥ ನ್ಯಾಯಯುತವಾಗಿರ್ತಕ್ಕಂತಹ ಒಂದಷ್ಟು ಸೇವೆಗೆ ಕೊಡಬೇಕಾಗಿರ್ತಕ್ಕಂಥ ವಿಶೇಷ ಗೌರವವನ್ನು ಕೊಡೋದ್ರಲ್ಲಿ BJP ಹಿಂದೆ ಸರಿಯಿತು ಅಂತ ಅನ್ನಿಸ್ತಾ ಇಲ್ವಾ? ತೇಜಸ್ವಿನಿ ಅನಂತಕುಮಾರ್ ನನಗೆ ಸ್ಥಾನ ಕೊಡಿ ಅಂತ ಕೇಳಿದ್ರ, ರಾಜಕೀಯಕ್ಕೆ ಬರಬೇಕು ಅಂತಿದ್ರ, ಅನಂತಕುಮಾರ್ ಅವರಿಗಿಂತ ವಿಶೇಷ ವಿಶಿಷ್ಟವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ತೇಜಸ್ವಿನಿ ಅವರು. ಅವರನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ನೋಡಬೇಕು ಅಂತ ಎಲ್ಲ ಕಾಯ್ತಾ ಇದ್ರು. ಆದರೆ ಯುವ ಅಭ್ಯರ್ಥಿ, ಹೊಸ ಮುಖ, ಯುವಕರಿಗೆ ಅವಕಾಶ ಕೊಡಬೇಕು ಅಂತ ದಿಢೀರ್ ಅಂತೇಳಿ ಇವತ್ತು ಬೆಳಗ್ಗೆ ತೇಜಸ್ವಿನಿ ಸೂರ್ಯನನ್ನು ಉದಯಿಸಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ BL ಸಂತೋಷ್ ಅವರು ಕಾರಣ ಅಂತ ಚರ್ಚೆ ನಡೀತಾ ಇದೆ. RSS ಮೂಲದ ವ್ಯಕ್ತಿಯಾಗಿರ್ತಕ್ಕಂಥ BL ಸಂತೋಷ್ ಅವರು ತೇಜಸ್ವಿನಿಗಿಂತ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕೊಡಿಸಿದ್ದಾರೆ. ಇವರ ಮಾತು ಅಲ್ಲಿ ನಡೆದಿದೆ, ಇವರು ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಅಶೋಕ್ರವರು ಇದನ್ನು ವಿರೋಧಿಸ್ತಾ ಇದ್ದಂಥ ಸಂದರ್ಭಗಳಿಗೆ ಅವರನ್ನೇ ಸಮಾಧಾನವನ್ನು ಪಡಿಸಿದಂಥವರು ಅಮಿತ್ ಶಾ ಆ್ಯಂಡ್ ಅದರ್ಸ್. ಆದರೆ ಈಗ ಸಂತೋಷ್ ಅವ್ರ ಮಾತಿಗೆ ಅಲ್ಲಿ ಬೆಲೆ ಸಿಕ್ಕಿದೆ, ತೇಜಸ್ವಿನಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾಕೆ ಏನು ಗೊತ್ತಿಲ್ಲ. ಇದನ್ನು ತೇಜಸ್ವಿನಿಯವರು ಬಹಳ ಸುಲಭವಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ನೋವು ಮನಸ್ಸಿನಲ್ಲಿ ಆ ದುಗುಡ ತುಂಬ್ತಾ ಇದೆ. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಪಕ್ಷಕ್ಕಿಂತ ದೇಶ ಮೊದಲು, ದೇಶ ದೊಡ್ಡದು, ನಂತರ ಪಕ್ಷ, ನಂತರ ನಮ್ಮ ಸ್ವಾರ್ಥ. ಇದು ಅನಂತಕುಮಾರ್ ಅವರು ಹೇಳ್ತಾ ಇದ್ರು, ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ, ನಾನು ಅವ್ರ ಪರ ಪ್ರಚಾರ ಮಾಡ್ತೇನೆ ಅಂತೇಳಿ. ಅಂತ ಶ್ರೀ ಆರ್ ಅಶೋಕ್ ಅವರು, ಸೋಮಣ್ಣ ಅವರು ಇರ್ಬೋದು, ಇವರೆಲ್ಲರೂ ಇದೇ ಒಂದು ಸಿದ್ಧಾಂತದಲ್ಲಿ ಇರುವಂತವರು. ಹೀಗಾಗಿ ನಾನೆಲ್ಲ ಕಾರ್ಯಕರ್ತರು ಅದನ್ನೇ ಹೇಳದೆ, ನಾವು ಖಂಡಿತವಾಗ್ಲೂ ಅದೇ ರೀತಿ ಇದ್ದಾರೆ ಕಾರ್ಯಕರ್ತರು. ಚುನಾವಣಾ
ನಾನು ಈಗಾಗಲೇ ನನ್ನ ಕಾರ್ಯಕರ್ತರಿಗೂ ಅದನ್ನ ಹೇಳ್ತಾ ಇದ್ದೀನಿ. ಈ ಊಹಾಪೋಹಗಳಿಗೆ ಅಂದ್ರೆ ಇದು ಹಾಗಾಗಿದೆ ಈಗಾಗಿದೆ, ಅವ್ರ ಹೆಸರು ಇವ್ರ ಹೆಸರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋದಕ್ಕಿಂತ ಬಹಳ ದೊಡ್ಡ ಲಕ್ಷ್ಯ ನಮ್ಮೆಲ್ಲರ ಮುಂದೆ ಇರುವಂತದ್ದು, ಬಹಳ ದೊಡ್ಡ ಲಕ್ಷ್ಯ ಅದು. ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಿಗಳಾಗಿ ಮಾಡಬೇಕು, ಅದಕ್ಕಿಂತ ದೊಡ್ಡ ಲಕ್ಷ್ಯ. ನಾವೆಲ್ಲರೂ ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಬಂದಿರುವಂತವರು ನಮ್ಮ ದೇಶವನ್ನ ಪರಂ ವೈಭವದತ್ತ ಒಯ್ಯಬೇಕು ಅಂತ ಹೇಳಿ ನಾವು ನಮ್ಮ ನಿತ್ಯ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿರುವಂತಹ ಒಂದು ಕುಟುಂಬದ ಪರಿವಾರದ ಒಂದು ಸಂಘಟನೆಯಿಂದ ಬಂದಿರುವಂತವರು. ಇವತ್ತು ದೇಶವನ್ನ ಜಗತ್ತಿನಲ್ಲಿ ಪರಂ ವೈಭವದತ್ರ ಒಯ್ಯಬೇಕು ಅಂತಂದ್ರೆ ಅದಕ್ಕಾಗಿ ಎಲ್ಲವನ್ನು ಅಂದ್ರೆ ನಾವು ಆ ನಿಟ್ಟಿನಲ್ಲಿ ರಾಜಕೀಯ ಒಂದು ಕ್ಷೇತ್ರ ಆದ್ರೆ ಸಾಮಾಜಿಕ ಕ್ಷೇತ್ರ ಇರಬಹುದು, ಪ್ರತಿ ಕ್ಷೇತ್ರದಲ್ಲೂ ನಾವು ಹಗಲಿರುಳು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶವನ್ನ ಪರಂ ವೈಭವದತ್ರ ಒಯ್ಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸಣ್ಣ ಸಣ್ಣ ವಿಷಯಗಳ ಅವರು ಒಂದ್ ರೀತಿಯೊಳಗೆ ಸಂಘ ಪರಿವಾರದಿಂದ ಬಂದಂತವರು ತೇಜಸ್ವಿನಿ ಅವರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಕ್ರಿಯ ಕಾರ್ಯಕರ್ತಿಯಾಗಿ ಹುಬ್ಬಳ್ಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥವರು, ಅನಂತಕುಮಾರ್ ಅವರು ಅದೇ ಗಡಿಯಲ್ಲಿ ಪಳಗಿ ಬಂದಂಥವರು, ಒಂದೇ ಕುಟುಂಬದಲ್ಲಿ ಇದ್ದಂಥವರು. ಹಾಗಾಗಿ ಸಹಜವಾಗಿ ಆ ಭಾವನೆಗಳು, ಆ ಸೇವೆ, ಆ ನಂಬಿಕೆ ಎಲ್ಲವೂ ಇರಬಹುದು. ಎಲ್ಲೋ ಒಂದು ಕಡೆಗೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅನ್ಯಾಯವಾಗುವುದರ ಮೂಲಕವಾಗಿ, ಒಬ್ಬ ಮಹಿಳೆಗೆ ಅನ್ಯಾಯ ಮಾಡುವುದರ ಜೊತೆಗೆ ಅನಂತಕುಮಾರ್ ಅವರಿಗೆ ದ್ರೋಹ ಬಗದಂತಾಗಲಿಲ್ಲವೆ. ಅನಂತಕುಮಾರ್ ಅವರೆಲ್ಲ ಗರಡಿಯಲ್ಲಿ ಪಳಗಿ ಅನಂತಕುಮಾರ್ ಅವರ ಗರಡಿಯೊಳಗೆ ನಿಂತು ಇವತ್ತು ಒಂದು ಉದ್ಧಾರವಾಗಿರ್ತಕ್ಕಂಥ ಅನೇಕರು ಅನಂತಕುಮಾರ್ ಅವರ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ ಅಂದರೆ ಏನ್ರಿ ಅರ್ಥ ಇದು? ಇದನ್ನು ಮೋದಿಯವರು, ಅಮಿತ್ ಶಾ ಅವರು ಹೇಗೆ ಸ್ವೀಕಾರವನ್ನು ಮಾಡಿದ್ರು ಅನ್ನುವಂತಹದೇ ಯಕ್ಷ ಪ್ರಶ್ನೆ. ಎಲ್ಲೋ ಒಂದು ಕಡೆಗೆ ತೇಜಸ್ವಿನಿ ಅವರಿಗೆ ಚುನಾವಣೆಯ ನಂತರ ಪರ್ಯಾಯವಾಗಿರ್ತಕ್ಕಂಥ ಸೂಕ್ತ ಸ್ಥಾನಮಾನ ನೀಡಬಹುದು ಅಂತ ಚರ್ಚೆ ಆಗ್ತಾ ಇದೆ. ಇರಬಹುದು, ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಮಹಿಳೆ, ಅಲ್ಲಿ ಎರಡನೇ ಮಾತೇ ಇಲ್ಲ. ಸೇವೆ, ದೇಶಭಕ್ತಿ ಎಲ್ಲದರಲ್ಲೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರು ಒಂದು ದೃಷ್ಟಿಕೋನದ ಅನಂತಕುಮಾರ್ ಅವರಿಗಿಂತ ಒಂದು ಮೇಲುಗೈ ಅಂತ ಇದೆ, ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಂತಹ ಮಹಿಳೆಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನೇ ನೀಡಿರಬಹುದು. ಇನ್ನು ಕೆಲವೊಬ್ಬರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರಿಗೆ ವಯಸ್ಸಾಗೋಗಿದೆ, ಇನ್ನೊಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡುವ ಸಂದರ್ಭದೊಳಗೆ ಮುಂದಿನ ಚುನಾವಣೆಯೊಳಗೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮಾಡಿಬಿಡಬಹುದೇನೋ ಅಂತ ಚರ್ಚೆ ಆಗ್ತಿದೆ. ಬಹುಶಃ ನನಗಂತೂ ಆ ನಂಬಿಕೆ ಇಲ್ಲ. ಚುನಾವಣೆಯ ಹೊಸ್ತಿಲಲ್ಲಿರುವಾಗ ಅನ್ಯಾಯವನ್ನು ಮಾಡಿ ನಂತರ ನ್ಯಾಯದ ಮಾತನಾಡ್ತಾರೆ ಅಂತಂದರೆ ಎಲ್ರಿ ನಂಬಿಕೆ ಇಡಲಿಕ್ಕಾಗತ್ತೆ? BJPಯು ಕೂಡ ಎಲ್ಲೋ ಒಂದು ಕಡೆಗೆ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅನಂತಕುಮಾರ್ ಕುಟುಂಬವನ್ನು ಬಲಿ ಕೊಡುವ ಪ್ರಯತ್ನ ಮಾಡ್ತಾ, ಅಥವಾ ತೇಜಸ್ವಿನಿ ಅವರನ್ನು ಹರಕೆಯ ಕುರಿಯನ್ನಾಗಿ ಬಳಸ್ಕೋತಾ ಇದೆಯಾ ಅಂಥೇಳಿ ಅಂತ. ಇವತ್ತು ಬೆಂಗಳೂರು ದಕ್ಷಿಣದೊಳಗೆ ತೇಜಸ್ವಿನಿ ಸೂರ್ಯ ಉದಯಿಸಬಹುದು ಇಲ್ಲ ಅಂತೇಳಿ, ಯಾಕಂದರೆ ಅದು ಭಾರತೀಯ ಜನತಾ ಪಕ್ಷದ ಒಂದು ರೀತಿಯ ಹೆಬ್ಬಾಗಿಲು, ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಈ ದೃಷ್ಟಿಕೋನದಲ್ಲಿ ತೇಜಸ್ವಿನಿ ಸೂರ್ಯ ಗೆದ್ದು ಬರಬಹುದು ಇಲ್ಲ ಅಂತಲ್ಲ. ಎಲ್ಲೋ ಒಂದು ಕಡೆಗೆ ತೇಜಸ್ವಿನಿಯವರಿಗೆ ಅನ್ಯಾಯವಾಗಿದೆ, ಅನಂತಕುಮಾರ್ ಕುಟುಂಬಕ್ಕೆ ಅನ್ಯಾಯವಾಗಿದೆ. ಇದನ್ನು ಪಕ್ಷ ಯೋಚಿಸಬೇಕು, ಸರಿಯಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂತಹ ನ್ಯಾಯವನ್ನು ಒದಗಿಸಬೇಕಾಗಿದೆ ತೇಜಸ್ವಿನಿಯವರಿಗೆ. ನೋಡಿ, ಮಾನ್ಯ ಅನಂತಕುಮಾರ್ ಅವರು ತನ್ನ ಜೀವನ ಇಡೀ ತನ್ನ 16ನೇ ವಯಸ್ಸಿನಿಂದ ಅವರ ಸಾರ್ವಜನಿಕ ಪ್ರಾರಂಭ ಆಗಿದ್ದು ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಚುನಾವಣೆ ಬರ್ತಾ ಇದೆ ಹತ್ರ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ದೇಶದ ಅತಿ ದೊಡ್ಡ ಮತದಾರರು, ಅತಿ ದೊಡ್ಡ ಸಂಖ್ಯೆಯ ಮತದಾರರು ಹೊಂದಿರುವಂತಹ ನಮ್ಮ ದೇಶ ಇದು, ಜಗತ್ತಿನಲ್ಲೇನೆ ಇಟ್ಸ್ ಅ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್. ಈ ಒಂದು ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆದಾಗ ದೇಶದಲ್ಲಿ ಸಾರ್ವಜನಿಕ ಬದುಕನ್ನ ಬಂದಿರುವಂತವ್ರು ಅನಂತಕುಮಾರ್ ಅವರು. ಅವ್ರನ್ನ ಹತ್ತಿರದಿಂದ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದು ದೇಶಕ್ಕೆ ರಾಜ್ಯಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಅವ್ರು ಮಾಡಿರೋ ಕೆಲಸ ಅದಕ್ಕೆ ನಾವು ಅಂದ್ರೆ ಅದು ಇಡೀ ದೇಶ ಅವ್ರಿಗೆ ಶ್ರದ್ಧಾಂಜಲಿಯನ್ನ ಕೊಟ್ಟಿದೆ. ಅವರು ಮಾಡ್ತಿರುವಂತ ಅವರ ರೀತಿಯಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು, ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ರು, ಆ ರೀತಿಯಲ್ಲಿ ವರ್ತಿಸೋದು, ಆ ರೀತಿಯಲ್ಲಿ ಕೆಲಸ ಮಾಡೋದೇ ಅವ್ರಿಗೆ ಸರಿಯಾದ ಶ್ರದ್ಧಾಂಜಲಿ. ಅದು ನಾವು ಬಿಟ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಆ ನಿಟ್ಟಿನಲ್ಲಿ ನಮ್ಮ ಗಮನ ಆ ಕಡೆ ಈ ಕಡೆ ಮಾಡದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಅದೇ ಶ್ರದ್ಧಾಂಜಲಿ. ಇನ್ನೊಂದ್ ಕಡೆ ತೇಜಸ್ವಿನಿ ಸೂರ್ಯ ಅವರ ಆಯ್ಕೆ ಮಾಡಿದ್ದಕ್ಕೆ ನಾನಾ ಕಾರಣಗಳು ಕೊಡಲಾಗ್ತಿದೆ. ಒಬ್ಬ ಯುವಕ, 26 ವರ್ಷದ ನವತರುಣ, ಯುವ ವಕೀಲ, ಇಂಗ್ಲೀಷು, ಹಿಂದಿ, ಕನ್ನಡದ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸಿರ್ತಕ್ಕಂಥವ್ರು, ಪ್ರಖರ ಹಿಂದುತ್ವವಾದಿ. ಅವರ ವಾಗ್ಮಿ, ಅವರ ಭಾಷಣಕ್ಕೆ 100,000, 1,000,000, 1,00,000 ಯುವಕರು ಸೇರ್ತಾರೆ. ಅಂತಹ ಯುವಕನ ಅಗತ್ಯತೆ ಇದೆ. ಅಮಿತ್ ಶಾ ಅವರು ಇವರ ತೇಜಸ್ವಿನಿ ಸೂರ್ಯ ಅವರ ಭಾಷಣವನ್ನು, ವಾಗ್ಮಿತನವನ್ನು ಕಂಡಿಡಿದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಪ್ರತಾಪ್ ಸಿಂಹ ಅವರವರಿಗೆ ಸೂಚನೆಯನ್ನು ಕೊಟ್ಟಿದ್ದರು, ಈ ರೀತಿಯಾಗಿ ನೀನು ತೇಜಸ್ವಿನಿ ಸೂರ್ಯ ಅಂತ ಮಾತನಾಡುವುದನ್ನು ಕಲಿತುಕೊಳ್ಳಿ ಅಂತ ಹೇಳಿದ್ರು. ಇದೆಲ್ಲವೂ ನಿಜವೇ. ಮಾತೇ ಒಂದು ಬಂಡವಾಳ ಆಗೋದಾಗ್ಬಿಟ್ರೆ ಈ ದೇಶ ಉದ್ಧಾರ ಆಗಬೇಕಲ್ಲ. ತೇಜಸ್ವಿನಿ ಸೂರ್ಯ ಅವರನ್ನು ವಿರೋಧಿಸ್ತಾ ಇಲ್ಲ. ಅಂತಹ ಪ್ರಖರ ಹಿಂದುತ್ವವಾದಿ ಇರುವಂತಹ, ಸೇವಾ ಮನೋಭಾವ ಇರುವಂತಹ, ಭಾಷೆಯ ಮೇಲೆ ಹಿಡಿತ ಇರುವಂತಹ,
ವ್ಯಕ್ತಿ ಅಗತ್ಯ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ತೇಜಸ್ವಿನಿಯವರಿಗೆ ಅನ್ಯಾಯ ಮಾಡಿ ಸೂರ್ಯನಿಗೆ ಕೊಟ್ಟಂಥದ್ದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ. ರಾತ್ರಿಯವರೆಗೆ ಚಂದ್ರ ಉದಯವಾಗಿ ಚಂದ್ರ ಮುಳುಗುವವರಿಗೆ ಅಸ್ತಂಗತವಾಗುವವರಿಗೆ ತೇಜಸ್ವಿನಿಯ ಹೆಸರು. ಚಂದ್ರ ಮುಳುಗಿದ ಮೇಲೆ ಸೂರ್ಯ ಉದಯಿಸಿದಾಗೆ ತೇಜಸ್ವಿನಿ ಸೂರ್ಯನ ಹೆಸರು. ಕಾದು ನೋಡೋಕೆ ಏನಾಗುತ್ತೆ ಅಂತೇಳಿ. ಅಂತ ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದ್ರೆ ವಿಳಾಸ ತಪ್ಪಿದೆ ಅಂತ ಹೇಳಿ. ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕು ಮೇಡಮ್ ಅಂತ ಒತ್ತಾಯ ಮಾಡ್ತಾ ಇದಾರೆ. ಇಂಡಿಪೆಂಡೆಂಟ್ ಆಗಿ ಏನಾದ್ರು ನಿಲ್ತೀರಾ ಹೇಗೆ ಅಂತ? ಏನಾದ್ರು ಇದೆಯಾ ಇನ್ನೂ ಬೆಂಬಲ ಚರ್ಚೆ ಮಾಡಿ ನಿರ್ಧಾರ ತಗೊಂತೀರಾ ಹೇಗೆ ಅಂತ? ನಾನು ಈಗಾಗ್ಲೇ ಹೇಳಿದೀನಿ ನಾವು ಪಕ್ಷದ ಜೊತೆಗಿದ್ದೀವಿ ಅಂತ ಹೇಳಿದ್ಮೇಲೆ ನಾನು ಹೇಳಿದ್ರು. ತೇಜಸ್ವಿನಿ ಅವರ ಮನಸ್ಸಿನಲ್ಲಿ ದುಗುಡ ಇದೆ. ಅವ್ರು ಪದೇ ಪದೇ ಒಂದು ಮಾತನ್ನು ಇವತ್ತು ಏನು ಹೇಳ್ತಾ ಇದ್ರು ಅಂತೇಳಿದ್ರೆ, ಅನೇಕ ಪ್ರಶ್ನೆ ಉತ್ತರಿಸುವಾಗ ಹೇಳ್ತಾ ಇದ್ರು, ನಿಮ್ಮ ಪ್ರಶ್ನೆ ಸರಿ ಇದೆ, ಆದರೆ ವಿಳಾಸ ಸರಿ ಇಲ್ಲ, ತಲುಪಿಸಬೇಕಾದ ವಿಳಾಸ ಸರಿ ಇಲ್ಲ ಅಂತ ಅನಂತಕುಮಾರ್ ಹೇಳ್ತಾ ಇದ್ರು ಹಾಗೆ ಅಂತೇಳಿ. ಅಂತ ವಿಳಾಸ ಸರಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅನ್ಯಾಯವಾಗಿದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕಾಗತ್ತೆ, ಇಲ್ಲದೆ ಹೋದರೆ ಪಕ್ಷಕ್ಕೆ ಖಂಡಿತ ಮಾರಕ. ನೋಡೋಣ ಏನಾಗತ್ತೆ ಅಂತ ಕಾದು ನೋಡೋಣ.